ನಮಸ್ಕಾರ ವೀಕ್ಷಕರೇ, ಭೂರಿ ಭೋಜನಕ್ಕೆ ಸ್ವಾಗತ. ಈ ದಿನ ನಾವು ಮಂಗಳೂರು ಶೈಲಿಯ ಬೂದು ಕುಂಬಳಕಾಯಿ ಮಜ್ಜಿಗೆ ಹುಳಿ ಹೇಗೆ ಮಾಡೋದು ಅಂತ ನೋಡೋಣ. ಬೇಸಿಗೆ ಕಾಲಕ್ಕೆ ಇದು ತುಂಬ ಒಳ್ಳೆಯದು ಮತ್ತು ಹಬ್ಬ ಹರಿದಿನಗಳಲ್ಲಿ ಕೂಡ ಇದನ್ನು ಮಾಡ್ತಾರೆ. ಇದಕ್ಕೆ ಬೇಕಾಗುವ ಸಾಮಗ್ರಿಗಳು: 2 ಟೀಸ್ಪೂನ್ನಷ್ಟು ತೊಗರಿಬೇಳೆ ಮತ್ತು ಕಡಲೆಬೇಳೆನ ನೀರಿನಲ್ಲಿ ಚೆನ್ನಾಗಿ ತೊಳೆದು ನೆನೆ ಹಾಕಿ, 1 ಕಿಲೋನಷ್ಟು ಬೂದು ಕುಂಬಳಕಾಯಿ ಅದರ ಸಿಪ್ಪೆ ಮತ್ತು ತಿರುಳು ಎರಡನ್ನು ತೆಗೆದು ದೊಡ್ಡ ದೊಡ್ಡದಾಗಿ ಹೆಚ್ಚಿಡಿ. ಈಗ ಕುಕ್ಕರಿಗೆ ತುಂಡು ಮಾಡಿದ ಬೂದು ಕುಂಬಳಕಾಯಿ ಮತ್ತು ಸ್ವಲ್ಪ ಉಪ್ಪು, 2 ಕಪ್ನಷ್ಟು ನೀರು ಹಾಕಿ 1 ವಿಷಲ್ ಕೂಗಿಸಿ, ಟೈಮ್ ಇದ್ದಲ್ಲಿ ಒಂದು ಅಗಲವಾದ ಪಾತ್ರೆಯಲ್ಲಿ ನೀರು ಹಾಕಿ ಚೆನ್ನಾಗಿ ಬೇಯಿಸಿದ್ರೂ ಆಗುತ್ತೆ. ಈಗ ಒಂದು ಪ್ಯಾನ್ಗೆ ಸ್ವಲ್ಪ ಎಣ್ಣೆ ಹಾಕಿ ಅದಕ್ಕೆ 2 ಟೀಸ್ಪೂನ್ನಷ್ಟು ಮೆಂತ್ಯ ಕಾಳು, 1 ದೊಡ್ಡ ಚಮಚದಷ್ಟು ಕೊತ್ತಂಬರಿ ಬೀಜ, 2 ಟೀಸ್ಪೂನ್ನಷ್ಟು ಜೀರಿಗೆ, 8 ರಿಂದ 10 ಹಸಿಮೆಣಸಿನಕಾಯಿ, ಸ್ವಲ್ಪ ಕರಿಬೇವು ಮತ್ತು ಸ್ವಲ್ಪ ಶುಂಠಿ, 1/2 ಚಿಕ್ಕ ಚಮಚದಷ್ಟು ಹಿಂಗು, 1 ರಿಂದ 2 ಕಪ್ನಷ್ಟು ಕಾಯಿ ತುರಿ, ಜೊತೆಗೆ 1/2 ಚಮಚದಷ್ಟು ಅರಿಶಿನ ಪುಡಿ. ಈಗ ಚೆನ್ನಾಗಿ ಕಡಿಮೆ ಉರಿಯಲ್ಲಿ ಹುರಿಯಿರಿ. ಅದರ ಘಮ್ಮ ಜೊತೆಗೆ ಪದಾರ್ಥಗಳು ತರಿತರಿಯಾಗಬೇಕು. ಕೊನೆಗೆ ನೀರು ತೆಗೆದ ತೊಗರಿಬೇಳೆ ಮತ್ತು ಕಡಲೆಬೇಳೆನ ಹಾಕಿ ಚೆನ್ನಾಗಿ ಹುರಿಯಿರಿ. ಅದರಲ್ಲಿ ಇರುವ ನೀರು ಆವಿಯಾಗಿ ಹೋಗಬೇಕು. ನಂತರ ಗ್ಯಾಸ್ ಆಫ್ ಮಾಡಿ. ಈಗ 2 ಕಪ್ ಮೊಸರಿನ ಜೊತೆಗೆ ನುಣ್ಣಗೆ ರುಬ್ಬಿಡಿ. ಈಗ ಅಗಲವಾದ ಪಾತ್ರೆಯಲ್ಲಿ ಬೇಯಿಸಿಟ್ಟ ಬೂದು ಕುಂಬಳಕಾಯಿ ಮತ್ತು ರುಬ್ಬಿದ ಮಸಾಲ ಎರಡನ್ನು ಹಾಕಿ, ಜೊತೆಗೆ ಸ್ವಲ್ಪ ಬೇಕಾದಷ್ಟು ನೀರು ಹಾಕಿ, ಜೊತೆಗೆ ಬೇಕಾದಷ್ಟು ಉಪ್ಪು ಕೂಡ ಹಾಕ್ಬೋದು. ಇದು ಸಾರು ತಣ್ಣಗಾದ ಮೇಲೆ ಸ್ವಲ್ಪ ಗಟ್ಟಿ ಬರುತ್ತೆ, ಸೊ ನಿಮ್ಮ ನೀರು ಬೇಕಾದಂಗೆ ನೋಡಿಕೊಂಡು ಹಾಕ್ಕೊಳ್ಳಿ. ಒಂದು 5 ನಿಮಿಷ ಕುದ್ದಮೇಲೆ ಗ್ಯಾಸ್ ಆಫ್ ಮಾಡಿ. ಈಗ ಒಗ್ಗರಣೆಗೆ ಎಣ್ಣೆ, ತುಪ್ಪ, ಸಾಸಿವೆ, ಜೀರಿಗೆ, ಒಣಮೆಣಸು ಮತ್ತು ಸ್ವಲ್ಪ ಕರಿಬೇವು ಹಾಕಿ ಒಗ್ಗರಣೆ ಕೊಡಿ. ಈಗ ಬಿಸಿ ಬಿಸಿ ಅನ್ನದ ಜೊತೆ ರುಚಿಕರವಾದ ಮಜ್ಜಿಗೆ ಹುಳಿ ಸವಿಯಲು ಸಿದ್ಧ. ಇದೇ ರೀತಿ ನಿಮಗೆ ಇಷ್ಟವಾಗುವ ಸುಲಭವಾಗಿ ಮಾಡುವ ಅಡುಗೆಗಳಿಗೆ ನಮ್ಮ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ಧನ್ಯವಾದಗಳು.